ದೇವಿಯ ಮಕುಟದ ನವಮಣಿಯೇ ಮುಖಾಂತರ ತಾವೆಲ್ಲರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಅಧಿಕಾರಿಗಳಾದಂತಹ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಮಿಕರಿಗೆ ಆ ಸವಲತ್ತುಗಳ ಬಗ್ಗೆ ತಿಳಿಸೋಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುರ್ಲೂರು ಹನುಮಂತ ರೆಡ್ಡಿ ಸರ್ ಅವರು ನಿಮ್ಮ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಜಿ ಎನ್ ವೆಂಕಟಾದ್ರಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬೊಂಬನ ಸರ್ ಅವರು ಅವರು ರೈತಪರ ಹಾಗೂ ಪ್ರಗತಿಪರದ ಕೃಷಿಕರು ನಿಮ್ಮ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶ್ರೀಧರ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಅನೇಕ ದಶಕಗಳಿಂದ ತೊಡಿಸಿಕೊಂಡು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾಯಿರುವ ನಮ್ಮ ಗೌರಿಬಿದೂರಿನ ಸಿದ್ಧಗಂಗಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ಅದೇ ರೀತಿಯಾಗಿ ಸಿದ್ಧಗಂಗಪ್ಪ ಅವರು ಕೂಡ ಕಾರ್ಮಿಕರ ಪರವಾಗಿ ಕಾರ್ಮಿಕ ಸಂಘಟನೆಗಳ ಪರವಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ
ದಲಿತ ಪರ ಮುಖಂಡರುಗಳು ವಕೀಲರ ಸಂಘದ ಅಧ್ಯಕ್ಷ ಅಂತ ರಾಮದಾಸ್ ಅವರವರು ಅನೇಕ ಮುಖಂಡರುಗಳು ನಮ್ಮ ಆರೋಗ್ಯ ಇಲಾಖೆಯ ನಿರೀಕ್ಷಕರು ತಾವೆಲ್ಲರೂ ಕೂಡ ಆಗಮಿಸಿದ್ರ ಎಲ್ಲರಿಗೂ ಕೂಡ ದಯವಿಟ್ಟು ನಮ್ಮ ಊಕುಚ್ಚು ಮುಖ ನೀಡು ಮುಖಾಂತರ ಎಲ್ಲರಿಗೂ ಕೂಡ ಯಾಕೆಂದರೆ ಅನೇಕ ಮುಖಂಡರುಗಳು ನಮ್ಮ ಕಾರ್ಮಿಕ ಸಂಘಟನೆಗಳ ಅವರ ಪರ ಅವರ ಸಂಘಟನೆಗಳನ್ನು ಅಂದರೆ ಅದಕ್ಕೆ ಬಲ ನೀಡಬೇಕು ಬಲವರ್ಧನೆ ನೀಡಬೇಕು ಅಂತೇಳ್ಬಿಟ್ಟು ತುಂಬ ಆಸಕ್ತಿಯಿಂದ ಎಲ್ಲರೂ ಕೂಡ ಆಗಮಿಸಿದ್ದೀರ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದೀರ ಅವರಿಗೆ ನಾವು ಈ ಊಕುಚ್ಚು ನೀಡುವ ಮುಖಾಂತರ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅಂತೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಯಿಸ್ಕೊತಾ ಇದ್ದೀನಿ ಕಂದಾಯ ಇಲಾಖೆಯ ನಮ್ಮ ಉಪ ತಹಸೀಲ್ದಾರ್ ಆಗಮಿಸಿದ್ದಾರೆ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಕಾರ್ಮಿಕ ಸಂಘಗಳ ಮುಖಂಡರುಗಳಿಗೆ ನಮ್ಮ ದಲಿತ ಸಮುದಾಯದ ಮುಖಂಡರುಗಳಿಗೆ ವಕೀಲರ ಸಂಘದ ಅಧ್ಯಕ್ಷ ಅಂತ ರಾಮದಾಸ್ ಅವರಿಗೆ ದಯವಿಟ್ಟು ಅನಿತಾ ಭಾವಿಸ್ಬೇಡ ಎಲ್ರಿಗೂ ಕೂಡ ಯಾಕೆಂದರೆ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗ ಅದೇ ರೀತಿಯಾಗಿ ನಮ್ಮ ಕಂದಾಯ ಇಲಾಖೆಯ ಡೆಪ್ಯೂಟಿ ತಹಸೀಲ್ದಾರ್ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಭುವರಿಗೂ ಕೂಡ ಅವರು ಕಾರ್ಮಿಕ ಮುಖಂಡರು ಅದೇ ರೀತಿಯಾಗಿ ಸಿ ಜಿ ಗಂಗಪ್ಪ ಸರ್ ಅವರಿಗೆ ಸಿದ್ದಲಿಂಗಪ್ಪ ಸರ್ ಅವರಿಗೆ ಎಲ್ರಿಗೂ ಕೂಡ ದಯವಿಟ್ಟು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರ ಕಾರ್ಮಿಕ ಸಂಘಗಳ ಸಹಯೋಗದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ತಮಗೆಲ್ಲರಿಗೂ ಕೂಡ ಅದಕ್ಕೂ ಅದೇ ರೀತಿಯಾಗಿ ಅಲ್ಲಿಪುರದ ಕಾರ್ಮಿಕ ಸಂಘದ ಅಧ್ಯಕ್ಷರು ಸರ್ದಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈಗ ವೈದ್ಯಕೀಯ ತಪಾಸಣೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಕಾರ್ಮಿಕ ಸಂಘಟನೆಗಳ ಮುಖಂಡರು ಕೂಡ ಆಗಮಿಸಿದ್ದೀರ ಅವ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮದ ಉಪಯುಕ್ತತೆ ಮತ್ತು ಈ ಕಾರ್ಯಕ್ರಮದ ಸದುಪಯೋಗದ ಬಗ್ಗೆ ನಿಮ್ಮ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಎನ್ ಎಚ್ ಶಿವಶಂಕರ್ ಸಾಹೇಬರು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿನಯಿಸ್ಕೊಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ದಯವಿಟ್ಟು ಕಾರ್ಯಕ್ರಮವನ್ನು ತುಂಬ ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಎಲ್ಲ ಕಾರ್ಮಿಕ ಬಂಧುಗಳು ನಿಂತ್ಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ಮುಖಾಂತರ ಚಪ್ಪಾಳೆ ನೀಡುವ ಮುಖಾಂತರ ಚಪ್ಪಾಳೆ ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತೇಳ್ಬಿಟ್ಟು ಸಮಸ್ತ ಕಾರ್ಮಿಕ ಬಂಧುಗಳಲ್ಲಿ ಮಹಿಳಾ ಕಾರ್ಮಿಕ ಬಂಧುಗಳಲ್ಲಿ ವಿಶೇಷವಾಗಿ ನಾನು ವಿನಯಿಸ್ಕೊಳ್ತಾ ಇದ್ದೀನಿ ಆಶಾ ಕಾರ್ಯಕರ್ತರು ಕೂಡ ಆಗಮಿಸಿದ್ದೀರ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೋ ನಿಂತಾಳವೇ ಆಕಾಶದ ಗಲಕ್ಕೋ ನಿಂತಾಳವೇ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾದೆ ಕೋಟಿ ಕೋಟಿ ಮೊಳಗಿದಂತ ಘೋಷವೇ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಲವೇ ಆಕಾಶದ ಅಗಲಕ್ಕೂ ನಿಂತಾಲವೇ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಬಾಳಿನಲ್ಲಿ ಬಿರುಕನು ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಲವೇ ಆಕಾಶದ ಅಗಲಕ್ಕೂ ನಿಂತಾಲವೇ ಜಾತಿಯನ್ನು ಊದಿ ಬಿಡಲು ಲಕ್ಷ ಲಕ್ಷ ಜನರನ್ನು ಜಾತಿಯನ್ನು ಲಕ್ಷ ಲಕ್ಷ ಜನರನ್ನು
ಸ್ವಾಭಿಮಾನ ಸಮುದ್ರ ಕಟ್ಟಿ ಕ್ರಿಯಾರಂಗ ಕೇಳಿದ ಸ್ವಾಭಿಮಾನ ಸಮುದ್ರ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಳೆಯನ್ನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯ ಮಳೆಯನ್ನೇಕೆ ತಾರಲಿಲ್ಲ ಮಿಂಚು ಮಾಯ ಅಷ್ಟೆಯ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ ಪಾಟಿ ಮಾಡಿ ನಾಟಿಯಾಗಿ ಬೆಳೆಯ ಕಾಣದೋದವನೇ ಪಾಟಿ ಮಾಡಿ ನಾಟಿಯಾಗಿ ಬೆಳೆಯ ಕಾಣದೋದವನೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಕಪ್ಪಕ್ಕಿನ ಕೋಳಗಳನ್ನು ಎಡೆದು ಎಸೆದ ವಜ್ರವೇ ಕಪ್ಪಕ್ಕಿನ ಕೋಳಗಳನ್ನು ತಡೆದು ಎಸೆದ ವಜ್ರವೇ ಬೆಳಕಿನತ್ತ ನಿಡಿದು ನಡೆದ ಸಮಾನತೆಯ ಬಿಕ್ಕುವೆ ಬೆಳಕಿನತ್ತ ಬಿಡದೆ ನಡೆದ ಮಹಾಬೌಧ ಬಿಕ್ಕುವೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಮಲಗಿದವರ ಕೋರಿಸಿದೆ ನಿಲ್ಲಿಸುವವರು ಯಾರೋ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಜಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಜಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾದಂತಹ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳ ಕುರಿತಂತೆ ನಿಮ್ಮ ಮತ್ತು ನಮ್ಮೆಲ್ಲರ ಮುಂದೆ ಪ್ರಚುರಪಡಿಸಿದ್ದಾರೆ. ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಈ ಸಭೆಯ ಕೇಂದ್ರ ಬಿಂದುವಾಗಿರುವ ಕಾರ್ಮಿಕ ಬಂಧುಗಳೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕಾರ್ಮಿಕ ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಮೊದಲು ನಾವು ಕಾರ್ಮಿಕ ಇಲಾಖೆಯಿಂದ ಬರೀ ಸಂಘಟಿತ ಕಾರ್ಮಿಕರ ಬಗ್ಗೆ, ಅಂದರೆ ಅವ್ರಿಗೆ ಸರಿಯಾಗಿ ಸ್ಯಾಲ್ರಿ ಕೊಡ್ತಾ ಇದ್ದಾರಾ, ಮಿನಿವೇಜ್ ಕೊಡ್ತಾ ಇದ್ದಾರಾ, ರಜೆ ಕೊಡ್ತಾ ಇದ್ದಾರಾ, ಇ ಎಸ್ ಐ ಇದೆಯಾ, ಪಿ ಎಫ್ ಇದೆಯಾ ಅಂತ ಹೇಳಿ ಬರೀ ಅದನ್ನು ಮಾತ್ರ ರೆಗ್ಯುಲೇಟರಿ ಡಿಪಾರ್ಟ್ಮೆಂಟ್ ಆಗಿತ್ತು. ಆದರೆ ಈ ನಡುವೆ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿಗಿಂತ ಹೆಚ್ಚಾಗಿದ್ದಾರೆ. ಅವ್ರಿಗೂ ಸಹ ಏನಾದರೂ ನಾವು ಮಾಡಬೇಕು, ಅವ್ರಿಗೂ ಬೆನಿಫಿಟ್ ಏನಾದರೂ ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಎರಡು ಬೋರ್ಡನ್ನು ಸ್ಟಾರ್ಟ್ ಮಾಡಿದೆ. ಒಂದು ಕನ್ಸ್ಟ್ರಕ್ಷನ್ ಬೋರ್ಡು, ಇನ್ನೊಂದು ಅನಾರ್ಗನೈಸ್ ಬೋರ್ಡು. ಕನ್ಸ್ಟ್ರಕ್ಷನ್ ಬೋರ್ಡಲ್ಲಿ ಯಾರು ಫಲಾನುಭವಿಯಾಗಿ ನೋಂದಣಿ ಆಗಿರ್ತಾರೋ ಅವರಿಗೆ ಅನೇಕ ಸೌಲಭ್ಯಗಳಿದೆ, ಅನೇಕ ಸೌಲಭ್ಯಗಳನ್ನ ಕಟ್ಟಡ ಕಾರ್ಮಿಕರೇ ಬಂದಿದೆ. ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ನಾವು ಬೆನಿಫಿಟ್ನ ಕೊಡ್ತಾ ಇದ್ದೀವಿ. ಇವಾಗ ಒಂದು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಆಯ್ತಂದ್ರೆ ಆ ಮಗುನ ಅವಳು ನೋಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಪ್ರತಿ ತಿಂಗಳು 500 ರೂಪಾಯಿ ಅಂತೆ ನಾವು 3 ವರ್ಷದವರೆಗೂ ಒಟ್ಟು 18,000 ಅವರಿಗೆ ಬೆನಿಫಿಟನ್ನು ಕೊಡ್ತೀವಿ. ನೆಕ್ಸ್ಟು ಹೆಣ್ಣು ಮಗು ಹುಟ್ಟಿದ್ರೆ 30,000, ಗಂಡು ಮಗು ಹುಟ್ಟಿದ್ರೆ 20,000. ಸೊ ಆ ಮಗು ನೆಕ್ಸ್ಟು ಶಿಶು ವಿಹಾರ ಎಲ್ಲ ಮುಗಿಸಿ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತದೆ ಅಂತಂದರೆ
ಸ್ಕೂಲ್ ಅಲ್ಲಿ ಆಯಾ ತರಗತಿಗೆ ಅನುಗುಣವಾಗಿ ಶೈಕ್ಷಣಿಕ ಸಹಾಯಧನ ಅಂತ ಹೇಳಿ PhD ವರೆಗೂ ಸಹಾಯಧನನ ಕೊಡ್ತೀವಿ. ಸೊ ನೆಕ್ಸ್ಟ್ ಪಿಂಚಣಿ ಸೌಲಭ್ಯ. ಮೋಸ್ಟ್ಲಿ ಯಾರು ಇಷ್ಟು ಪಿಂಚಣಿ ಸೌಲಭ್ಯನ ನಾವು ಕೊಡಲ್ಲ. ಯಾರಾದರೂ ನೀವು 3 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿದ್ರೆ ನಿಮಗೆ ಇವಾಗ ಪ್ರೆಸೆಂಟು 2000 ಪಿಂಚಣಿನ ಕೊಡ್ತಾ ಇದ್ದೀವಿ. ಜಸ್ಟ್ 3 ವರ್ಷ ನೀವು ಮೆಂಬರ್ಶಿಪ್ ಆಗಿದ್ರೆ ಸಾಕು, ನೀವು ಇದನ್ನ ಕಂದಾಯ ಇಲಾಖೆಯಲ್ಲಿ ತಗೊಂಡು ನಮ್ಮ ಇಲಾಖೆಯದು ಸಹ ನೀವು ತಗೋಬೋದು. ಆಮೇಲೆ ಅಕಸ್ಮಾತ್ ಯಾರು ಕಟ್ಟಡ ಕಾರ್ಮಿಕ ಆಗಿರ್ತಾನೆ ಅವನೇನಾದರೂ ಡೆತ್ ಆದರೆ ಅವರು ಫ್ಯಾಮಿಲಿ ಪೆನ್ಷನ್ ಅಂತ ಹೇಳಿ ಅದರದಲ್ಲಿ ಎಷ್ಟು ಕೊಡ್ತಿರ್ತಾರೋ ಅದರಲ್ಲಿ ಅರ್ಧ ಪೆನ್ಷನ್ ಸಹ ನಾವು ಕೊಡ್ತೀವಿ. ಮತ್ತು ಎಲ್ಲ ಕಾರ್ಮಿಕರಲ್ಲಿ ಒಂದು ವಿನಂತಿ, ಯಾರು ಚೈಲ್ಡ್ ಲೇಬರ್ನ ಇಟ್ಕೋಬೇಡಿ, ಚೈಲ್ಡ್ ಮ್ಯಾರೇಜ್ನ ಮಾಡಬೇಡಿ. ಮನೆ ಶಾಸಕರು ಇಷ್ಟೆಲ್ಲ ಜನಗಳನ್ನ ಸೇರಿ ಒಂದು ಸೂರಿನಡಿ ಜನಗಳು ಸೇರಿ ಒಂದಷ್ಟು ಮಾತಾಡಲು ಅವಕಾಶ ಕೊಟ್ಟ ತನ್ನೆಲ್ಲರಿಗೂ ನಮ್ಮದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ವೇದಿಕೆ ಎಲ್ಲ ಕಾರ್ಮಿಕ ಬಂಧುಗಳೇ, ವೇದಿಕೆ ಮೇಲೆ ಆಸೆಂಡ್ ಆಗಿರತಕ್ಕಂಥ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೇ ಮತ್ತು ವೇದಿಕೆ ಮೇಲೆ ಆಸೆಂಡ್ ಆಗಿರತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮತ್ತೊಮ್ಮೆ ಕಾರ್ಮಿಕ ವರ್ಗದವರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು May 1 ಕಾರ್ಮಿಕರ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ನಾವು ಒಂದು ರೀತಿ ಈ ಒಂದು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಮತ್ತು ಕಾರ್ಮಿಕ ಇಲಾಖೆಯಿಂದ ಕೆಲವು ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಅದನ್ನು ಬದಲಾಯಿಸಿಕೊಂಡು ಈ ಕಾರ್ಮಿಕ ಅಧಿಕಾರಿಗಳ ಜೊತೆ ಮಾತನಾಡಿ ಹಲವಾರು ಕಿಟ್ಗಳನ್ನು, ಏನು ಈ ಕಾರ್ಪೆಂಟ್ರಿ ಮಾಡೋರು ಅಥವಾ ಪೇಂಟ್ ಮಾಡೋರು ಅಂಥವ್ರಿಗೆ ಕಾರ್ಮಿಕರು ಅವರಿಗೆ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಇಡೀ ದೇಶದ ವ್ಯವಸ್ಥೆಯನ್ನು ನಡೆಸ್ತಕ್ಕಂಥವರು ಕಾರ್ಮಿಕ ವರ್ಗದವರು, ತಮ್ಮ ಶ್ರಮದಿಂದ ತಮ್ಮ ಪರಿಶ್ರಮದಿಂದ ದುಡಿದು ಅವರು ಬದುಕುವಂಥ ಜನ. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಕಾರ್ಮಿಕರಿಲ್ಲದೇ ಇದ್ದರೆ ಏನೂ ಕೂಡ ಈ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ರೈತರಾಗ್ಬೋದು, ಕಾರ್ಖಾನೆಗಳಲ್ಲಾಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾರ್ಮಿಕರು ಬೆನ್ನೆಲುಬು. ಹಾಗಾಗಿ ಕಾರ್ಮಿಕರಿಗೆ ದುಡಿಮೆ ಮಾಡಿಸ್ಕೊಳ್ಳೋದಲ್ಲದೇ ಅವರಿಗೆ ಕೊಡಬೇಕಾದಂಥ ಸವಲತ್ತುಗಳು, ಅವ್ರಿಗೆ ಕೊಡಬೇಕಾದಂಥ ಪಿಂಚಣಿ ಇರ್ಬೋದು, ಅವ್ರಿಗೆ ಕೊಡಬೇಕಾದಂಥ ವೇತನ ಇರ್ಬೋದು, ಅವ್ರಿಗೆ ಬೇರೆ ಬೇರೆ ರೀತಿಯಾದ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಸಮಾಜದ ಕರ್ತವ್ಯ ಅಥವಾ ಕಾರ್ಖಾನೆಯ ಕರ್ತವ್ಯ. ಮತ್ತು ಕಾರ್ಮಿಕ ನೀತಿಯನ್ನು ಕೂಡ ಸರ್ಕಾರಗಳು ಮಾಡಿದ್ದಾವೆ. ಕಳೆದ 4-5 ವರ್ಷಗಳಿಂದ ಸುಮಾರು 12,000 ಜನ ಕಾರ್ಮಿಕರು ಇವತ್ತೆಲ್ಲ ಕೂಡ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಭಾಳ ಕಾರ್ಮಿಕರಿಗೆ ಕರೋನಾ ಸಂದರ್ಭದಲ್ಲಿ ಆಹಾರ ಕಿಟ್ಗಳು ಬಂದವು ಮತ್ತು ಕೆಲವರಿಗೆಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂತು, ಕೆಲವರಿಗೆ ವೈದ್ಯಕೀಯ ಸೌಲಭ್ಯಗಳು ಬಂತು, ಅಥವಾ ಕೆಲವರು ಆಕಸ್ಮಿಕವಾಗಿ ನಿಧನರಾದರೆ ಅವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಅವ್ರಿಗೆ ಇನ್ಶೂರೆನ್ಸ್ ಕೂಡ ಬಂತು. ಅದಕ್ಕೋಸ್ಕರ ಇವತ್ತು ಯಾಕೆ ನಾವು ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಿಮಗೆಲ್ಲ ಅರ್ಥ ಆಗಲಿ, ಇನ್ನೂ ಕೂಡ ಹೆಚ್ಚು ಹೆಚ್ಚು ಏನು ಕಾರ್ಮಿಕರು ಈ ಒಂದು ನೋಂದಣಿಯನ್ನು ಮಾಡಿಸ್ಕೋಬೇಕು ಮತ್ತು ನೋಂದಣಿ ಮಾಡಿಸ್ಕೊಂಡ್ರೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಇದ್ದರೆ ನಿಮಗೆ ಆರೋಗ್ಯ, ನಿಮ್ಮ ಮಕ್ಕಳಿಗೆ ಒಂದು ರೀತಿ ಸ್ಕೂಲ್ ಫೀಸ್ ಆಗ್ಬೋದು, ಸ್ಕಾಲರ್ಶಿಪ್ ಆಗ್ಬೋದು, ಇವೆಲ್ಲ ಕೂಡ ಅನುಕೂಲಗಳು ಸಿಗುತ್ತೆ. ಅದಕ್ಕೋಸ್ಕರ ಇವತ್ತೇನು ನಾನಾಗಲೇ ನಮ್ಮ ಸ್ನೇಹಿತರಿಗೆಲ್ಲ ಮಾತಾಡ್ತಾ ಇದ್ದೆ, ಇನ್ನೂ ಹೆಚ್ಚು ಹೆಚ್ಚು ನಮ್ಮ ತಾಲೂಕಲ್ಲಿ ಕಾರ್ಮಿಕರು ನೋಂದಣಿ ಮಾಡಿಸ್ಬೇಕು. ಕನಿಷ್ಠ 50,000 ಜನ ಇದ್ದಾರೆ ನಮ್ಮಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ಹೊಲದಲ್ಲಿ ಕೆಲಸ ಮಾಡೋರು ಕೂಡ ಅವರು ಕೂಡ ಕಾರ್ಮಿಕರೇ, ಅವರು ಮಾಡಿಸ್ಕೋಬೋದು. ಬರೀ ಇಲ್ಲೆಲ್ಲೋ ಕಟ್ಟಡ ಕಟ್ಟೋರು ಅಂತೆಲ್ಲ, ಗಾರೆ ಕೆಲಸವನ್ನು, ಕಲ್ಲು ಕುಟ್ಟವನು ಮತ್ತು ಬೇರೆ ಬೇರೆ ಕೆಲಸ ಮಾಡೋರೆಲ್ಲ ಕೂಡ ಕಾರ್ಮಿಕ ವರ್ಗಕ್ಕೆ ಸೇರ್ತಾರೆ. ಅದರಿಂದ ಇವತ್ತು ಆ ಕೆಲಸವನ್ನು ಬರೋ ದಿವಸಗಳಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಮಿಕರನ್ನು ನೋಂದಣಿ ಮಾಡಿಸಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು
ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಅಂಬೇಡ್ಕರ್ ಅವ್ರ ಪ್ರತಿಮೆಯನ್ನು ನಾವು ಹೋದ ಸಲ ಅಂಬೇಡ್ಕರ್ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಅನಾವರಣ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಮಾಡಲಿಕ್ಕಾಗಲಿಲ್ಲ. ಇವತ್ತು ಆ ಪ್ರತಿಮೆಯನ್ನು ಕೂಡ ಇವತ್ತು ಅನಾವರಣ ಕೂಡ ಮಾಡಿದ್ದೀವಿ. ಮುಂದೆ ಎಲ್ಲ ಚಟುವಟಿಕೆಗಳು ಕೂಡ ಇಲ್ಲಿ ಏನು ಅಂಬೇಡ್ಕರ್ ಭವನ ಇದೆ, ಕೆಳಗಡೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಗ್ಯಾಲರಿ ಇದೆ, ತಾವು ನೋಡ್ಬೋದು. ಅಂಬೇಡ್ಕರ್ ಅವರು ಹೇಗೆ ಹೋರಾಟ ಮಾಡಿದ್ರು, ಹೇಗೆ ಅವರು ತಮ್ಮ ಜೀವನದಲ್ಲಿ ಬಡವರಿಗೆ ನ್ಯಾಯ ಕೊಡಿಸೋದಕ್ಕೆ ಒಂದು ಸಮಾನತೆಯನ್ನು ಕೊಡಿಸ್ತಕ್ಕಂಥ ಸಂವಿಧಾನ ಕೊಡೋದಕ್ಕೆ ಎಷ್ಟು ಅವರು ಪರಿಶ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಗ್ಯಾಲರಿ ಇದೆ ಕೆಳಗಡೆ, ಅದನ್ನು ಕೂಡ ತಾವು ನೋಡಬೇಕು ಅಂತೇಳಿ ಹೇಳಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ಈ ಕಾರ್ಯಕ್ರಮ ಯಶಸ್ಸಾಗಿದೆ ಅಂಥೇಳಿ ನಾನು ಹೇಳ್ತಾ. ನಾವು ನಮ್ಮ ತಾಲೂಕಲ್ಲಿ ಯಾವ ರೀತಿ ಈ ಕಾರ್ಮಿಕ ವರ್ಗದವರಿಗೆ ಅನುಕೂಲಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ, ಬರೋ ದಿವಸಗಳಲ್ಲಿ ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವ್ಯಕ್ತಿತ್ವ ಪ್ರತಿರೂಪಿ, ಸ್ವಾಭಿಮಾನಿ, ಮುತ್ಸದ್ದಿ, ನಿಸ್ಪೃಹ, ನಿಸ್ವಾರ್ಥ ರಾಜಕಾರಣಿ, ಶ್ರಮಿಕರ ಮತ್ತು ಕಾರ್ಮಿಕರ ಧ್ವನಿಯಾದಂತಹ ಡಾಕ್ಟರ್ ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಫಲಾನುಭವಿಗಳಿಗೆ ಕಿಟ್ ವಿತರಣೆ. ದಯವಿಟ್ಟು ಎಲೆಕ್ಟ್ರೀಷಿಯನ್ ಒಂದು 5 ಜನ ನಮ್ಮ ಕಾರ್ಮಿಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಬಿಟ್ಟು ವಿನ್ನಯಿಸ್ಕೊಳ್ತಾ ಇದ್ದೇನೆ. ಎಲೆಕ್ಟ್ರೀಷಿಯನ್ಸು ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಯಾದಂತಹ ವರಲಕ್ಷ್ಮಿ ಮೇಡಮ್ ಅವರು, ಹಾಗೂ ಗೌರಿಬಿದನೂರು ಕಾರ್ಮಿಕ ನಿರೀಕ್ಷಣದಂತಹ ಸತೀಶ್ ಅವರು, ಶ್ರೀ ತಜೀನ್ ವೆಂಕಟಾದ್ರಿ ಅವರು, ಹನುಮಂತ ರೆಡ್ಡಿ ಸರ್ ಅವರು, ಬೊಮ್ಮನ ಸರ್ ಅವರು, ಹಾಗೂ ಸಿದ್ಧಗಂಗಪ್ಪ ಅವರು, ಸಿ ಜಿ ಗಂಗಪ್ಪ ಅವರು, ವೇದಿಕೆ ಮೇಲಿರುವ ಎಲ್ಲ ಪ್ರಮುಖ ಗಣ್ಯ ವ್ಯಕ್ತಿ ಎಲ್ಲರೂ ಕೂಡ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಬಿಟ್ಟು ವಿನಯಿಸ್ಕೊಳ್ತಾ ಇದ್ದೀನಿ. ಎಲೆಕ್ಟ್ರಿಷಿಯನ್ಸ್ ಅವರಿಗೆ ಒಂದು 5 ಜನ ಕಾರ್ಮಿಕ ಫಲಾನುಭವಿಗಳಿಗೆ ಟೋಕನ್ ಕೊಟ್ಟವರಿಗೆ ಈಗ ಕಿಟ್ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮನ ಪ್ರೋತ್ಸಾಹಿಸಬೇಕು ಅಂತಬಿಟ್ಟು ಕಾರ್ಮಿಕ ಬಂಧುಗಳಲ್ಲಿ ವಿನಯಿಸ್ಕೊಳ್ತಾ ಇದ್ದೀನಿ. ಈಗ ಬಾರ್ ಬೈಂಡಿಂಗ್ ಅವರು ನಮ್ಮ ಕಾರ್ಮಿಕ ನಿರೀಕ್ಷಕರು ದಯವಿಟ್ಟು ಹೆಸರುಗಳು ತಿಳಿಸಬೇಕು. ಬಾರ್ ಬೈಂಡಿಂಗ್ ಅವರು ಒಂದು 5 ಜನ ಈ ಒಂದು ಕಿಟ್ಟಿಗಳನ್ನು ತಾವು ಸ್ವೀಕರಿಸಬೇಕು ಅಂತಬಿಟ್ಟು ವಿನಿಸ್ಕೊಳ್ತಾರೆ. ಉಳಿದ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಈ ಸವಲತ್ತುಗಳನ್ನು ನೀಡ್ತೀವಿ. ಉಳಿದ ಎಲ್ಲ ಕಾರ್ಮಿಕ ಬಂಧುಗಳು ದಯವಿಟ್ಟು ಆಸೀನರಾಗಬೇಕು. ಇನ್ನು ಕೇವಲ ಒಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ದಯವಿಟ್ಟು ನಮ್ಮ ಮಹಿಳಾ ಕಾರ್ಮಿಕರು ಎರ್ಗೆ ಬಾಂಡ್ ಕೂಡ ಈ ವೇದಿಕೆ ಮೇಲೆ ನಾವು ಪ್ರದಾನ ಮಾಡ್ತೀವಿ. 5 ಜನ ಮಹಿಳಾ ಕಾರ್ಮಿಕರು ಈಗ ಎರ್ಗೆ ಬಾಂಡನ್ನು ವಿತರಿಸ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತಬಿಟ್ಟು ಮಹಿಳಾ ಕಾರ್ಮಿಕರಲ್ಲಿ ವಿನಯಿಸ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ತದನಂತರ ತಮಗೆಲ್ಲರೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೀವಿ. ವೈದ್ಯಕೀಯ ಆರೋಗ್ಯ ತಪಾಸಣೆ ಇದೆ. ತದನಂತರ ಕಾರ್ಮಿಕ ಇಲಾಖೆಯಲ್ಲಿ ತಾವು ಟೋಕನ್ಗಳನ್ನು ಪಡೆದು ಈ ಸವಲತ್ತುಗಳನ್ನು ಪಡೆಯಬೇಕು ಅಂತಬಿಟ್ಟು ವಿನಯಿಸ್ಕೊಳ್ತಾ ಇದ್ದೀವಿ.